ಕಣ ರಂಗೇರ್ತಾ ಇದೆ. ಎಲ್ಲ ರಾಷ್ಟ್ರೀಯ ಪಕ್ಷಗಳು ತಮ್ಮ ತಮ್ಮದೇ ಆದಂಥ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಅಂಥೇಳಿ ಯೋಚನೆಯನ್ನು ಮಾಡಿದೆ. ಕಳೆದ 5 ವರ್ಷಗಳ ನಮ್ಮ ಕಾರ್ಯಕರ್ತರ ಪರಿಶ್ರಮ, ಆ ಪರಿಶ್ರಮವನ್ನು ಈಗ ಅದನ್ನು ತುಲನೆ ಮಾಡಿ ನೋಡುವಂಥ ಒಂದು ಅವಕಾಶ, ಮತ್ತು ಸನ್ಮಾನಿತ ನರೇಂದ್ರ ಮೋದಿಜಿಯವರು ಕೊಟ್ಟಂಥ ಅಭಿವೃದ್ಧಿ ಕಾರ್ಯ, ನಮ್ಮ ರಾಜ್ಯ ಸರ್ಕಾರ ಕೊಟ್ಟಂಥ ಅಭಿವೃದ್ಧಿ ಕಾರ್ಯ, ಮತ್ತು ನಮ್ಮ ಸಂಘಟನೆ ಶಕ್ತಿ, ಇದನ್ನಿಟ್ಕೊಂಡು ನಾವು ಈ ಬಾರಿ ಮತದಾರರ ಮುಂದೆ ನಾವು ಹೋಗ್ತೀವಿ. ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ಪ್ರತಿ ಮನ್ಮನೆಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಗಳು ಏನು ತಲುಪಿದೆ ಅದನ್ನು ನೆನಪು ಮಾಡುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಮಾಡ್ತೀವಿ. ಮತ್ತು ಅತ್ಯಂತ ವಿಶ್ವಾಸದಿಂದ ಹೇಳ್ತೀನಿ, ನಿನ್ನೆ ಭದ್ರಾವತಿ 2 ಮಹಾಶಕ್ತಿ ಕೇಂದ್ರದ ಪ್ರವಾಸ ಮುಗಿಸ್ಕೊಂಡ್ಬಂದೆ, ಈ ಒಂದು 2 ಶಕ್ತಿ ಕೇಂದ್ರ ಪ್ರವಾಸದ ಹೋಗ್ತಾ ಇದ್ದೀನಿ. ನೀವು ಆಶ್ಚರ್ಯ ಪಡ್ತೀನಿ, ನಾನು ಹೇಳೋದು ನಿಮಗೆ ಚುನಾವಣೆ ಆದಮೇಲೆ ನಾವು ಉತ್ತರ ಕೊಡ್ತೀನಿ. ಈ ಬಾರಿ ಭದ್ರಾವತಿನೂ ಕೂಡ ಸೇರಿಕೊಂಡು ನಮ್ಮ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರ, ನಿನ್ನೆ ಮಧ್ಯಾಹ್ನದ ಮೇಲೆ ನಾನು ಬೈಂದೂರು ಕಡೆ ಪ್ರವಾಸದಲ್ಲಿದ್ದೆ, ನಾನು 8 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಗೆದ್ದು ಬರ್ತಾರೆ. ಮತ್ತು ಈ ಬಾರಿ ಯಾವುದೇ ಸೀಸನಿನೂ ಅದು ಇದು ಇಲ್ಲ, ಆಪರೇಷನ್ ಕಮಲ ಇಲ್ಲ, 100% ಆಪರೇಷನ್ ಸಕ್ಸಸ್ ಆಗುತ್ತೆ, ಅಬ್ಸಲ್ಯೂಟ್ ಮೆಜಾರಿಟಿ ಬರುತ್ತೆ. ನಾವು ಮಾಡಿದಂಥ 4 ಬಾರಿ ಮಾಡಿದಂಥ ಸರ್ಕಾರದ ಅವಧಿಯ ಒಂದು ಕೆಲವು ಶಾಸಕರ ಕೊರತೆಯನ್ನು ಆಗ್ತಾ ಇತ್ತು, ಆ ಸಮಸ್ಯೆಗಳೇನಿತ್ತು, ಈ ಬಾರಿ ನಮ್ಮ ಎಲ್ಲರ ಸಹಕಾರದಿಂದ ಅಬ್ಸಲ್ಯೂಟ್ ಮೆಜಾರಿಟಿ ಬಂದು ಭಾರತೀಯ ಜನತಾ ಪಕ್ಷದ ನೇತೃತ್ವ ಈ ಬಾರಿ ಕರ್ನಾಟಕದಲ್ಲಿ ಬರುತ್ತೆ. ಅದರ ಮುಖಾಂತರ ಮತ್ತೊಮ್ಮೆ ಮೋದಿಜಿಯವರ ಒಂದು ಅಪೇಕ್ಷೆ ಏನಿದೆ, ಕರ್ನಾಟಕದಿಂದ ಹಳೆಯ ದಾಖಲೆ 26 ಲೋಕಸಭಾ ಕ್ಷೇತ್ರ ಏನಿದೆ, ಈ ಬಾರಿ 28 ಕ್ಷೇತ್ರವನ್ನು ಕೂಡ ಗೆದ್ದು ನಾವು ಅವರ ರಾಷ್ಟ್ರದ ಒಂದು ಚಿಂತನೆಗೆ ಒಂದು ಲೋಕಾರ್ಪಣೆ ಮಾಡೋದು ದಿಕ್ಕಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ಸಚ್ಚ ಸರ್ ಟಿಕೆಟ್ ಸಿಗ್ದಲ್ಲ ಏನಂದ್ರೆ ಸಹಜ ಅದು, ಒಂದೇ ಕುಟುಂಬದಲ್ಲಿದ್ದಾಗ ಮತ್ತು ಪಕ್ಷ ಕಟ್ಟಿದಂಥ ಹಿರಿಯರಿಗೆ ಈ ರೀತಿ ಅಂತೂ ಅಪೇಕ್ಷಿತರು ಅಪೇಕ್ಷೆ ಪಟ್ಟಿರ್ತಾರೆ. ಒಂದು ಕಾಲದಲ್ಲಿ ಪಕ್ಷದಿಂದ ನಿಂತ್ಕೊಳ್ಳಿ ಅಂದರೆ ಹಿಂದೆ ಮುಂದೆ ನೋಡುವಂಥ ಒಂದು ಕಾಲ ಇತ್ತು. ಸಹಜವಾಗಿ ಮನೆ ಬೆಳೆದಾಗ ಪಕ್ಷ ಬೆಳೆದಾಗ ಈ ರೀತಿಯಂಥ ಒಂದು ವ್ಯತ್ಯಾಸವನ್ನು ನಾವು ನೋಡ್ತೀವಿ. ಅಂದರೆ 100 ವಿಶ್ವಾಸ ಇದೆ, ಇನ್ನೂ ಕೂಡ ನನಗೆ ವಿಶ್ವಾಸ ಇದೆ. ಇವತ್ತು ನಮ್ಮ ನಾಯಕರುಗಳು ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಮತ್ತು ಎಲ್ಲ ತಿಳಿಯಾಗಿ ಒಂದು ಒಳ್ಳೆಯ ವಾತಾವರಣದಲ್ಲಿ ನಾವೆಲ್ಲರೂ ಕೂಡ ಸರ್ ಸಹಜ. ಅದೇ ಒಂದು ಮನೆಯಲ್ಲಿ ಒಂದು ಮಗು ನಾಮಕರಣ ಮಾಡಬೇಕಾದಾಗ ಈ ದೃಷ್ಟಿ ಬೀಳಬಾರದು ಅಂತೇಳಿ ದೃಷ್ಟಿ ಬಟ್ಟು ಅಂತೇಳಿ ಕೆನ್ನೆ ಮೇಲೆ ಇಡ್ತಾರಲ್ಲ, ಆ ರೀತಿ ಕೆಲವು ಈ ಥರ ಒಂದು ಘಟನೆಗಳು ನಡೆಯುತ್ತೆ. ಸರಿ ಆಗ್ತದೆ.